ಆದರೆ ಇಂಥ ಒಂದು ಪವಿತ್ರ ಚರಿತ್ರೆ ಉಳ್ಳುವಂಥ ಭಗವಂತ ಕುಂಭನೆ ಪತ್ರಿಕೆ ಮುಖಾಂತರ ನೋಡಿ ಎಸ್ ಪಿ ಅವರಿಗೆ ತನಿಖೆಯನ್ನು ಮಾಡಿಸಿ ಅಂತ ಆದೇಶವನ್ನು ಸೂಚಿಸಿದೆ. ನಿಮ್ಮ ಈ ದ್ವೇಷದ ರಾಜಕಾರಣ ಕುತಂತ್ರ ಬುದ್ಧಿಗೆ ಸ್ವಾಗತವನ್ನು ಮಾಡ್ತೀನಿ. ಇದೆಲ್ಲ ರಾಜಕಾರಣ ಸರ್? ಖಂಡಿತವಾಗಿಯೂ. ಒಬ್ಬ ಕೇಂದ್ರ ಸಚಿವನ ವಿರುದ್ಧ ಉಸ್ತುವಾರಿ ಸಚಿವನಾಗಿ ನನ್ನದೇ ಪಕ್ಷದಾದಂಥ ಶಾಸಕರಾದಂಥ ಪ್ರಭು ಚವ್ಹಾಣ್ ಅವರು ಇಂಥ ಗಂಭೀರ ಆರೋಪ ಮಾಡಿದ್ದೇನೆ. ಉಸ್ತುವಾರಿ ಸಚಿವರ ಕರ್ತವ್ಯ ಪಕ್ಷ ಭೇದ ಮರೆತು ಅವರನ್ನು ಮಾತಾಡಿಸಬೇಕಾಗಿತ್ತು, ನನ್ನನ್ನು ಮಾತಾಡಿಸಬೇಕಾಗಿತ್ತು. ಇದು ಸಭ್ಯ ಸಮಾಜ ಒಪ್ಪುವುದಿಲ್ಲ. ಸಭ್ಯ ಸಮಾಜದಲ್ಲಿ ರಾಜಕಾರಣಿಗಳು ಕೂಡ ಆದರ್ಶವಾಗಿ ನಮ್ಮ ನಡವಳಿಕೆ ಇರಬೇಕು ಅನ್ನುವಂಥ ಸೌಜನ್ಯತೆ ಮತ್ತು ದೊಡ್ಡ ಸ್ಥಾನಕ್ಕೆ ಈಶ್ವರ ಖಂಡ್ರೆ ತೋರಿಸಬೇಕಾಗಿತ್ತು. ಅವರಿಗಿಷ್ಟು ಎಣ್ಣೆ ಹಾಕೋದು, ಪೊಲೀಸರಿಗೆ ತನಿಖೆ ಮಾಡಿಸಿ ಏನೆಲ್ಲ ಮಾಡಿಸಿ ನಾ ಬದುಕಿರುವವರೆಗೆ ಮಾಡಿಸಿ ಆ ನೈತಿಕತೆ ಇದೆ ಅಂತೇಳಿದ್ರೆ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೀನಿ ಎಂದು ನಾನು ನೈತಿಕತೆ ಕಳ್ಕೊಂಡ ನನ್ನ ಆತ್ಮಸಾಕ್ಷಿಯಲ್ಲಿ ಅಂತಂದು ಆಗೋತಿನ ದಿನ ಜನಪ್ರತಿನಿಧಿಯಾಗಿ ಉಳಿದಿಲ್ಲ. ನಾನು ಯಾರ್ದೋ ಹೇಳಿಕೆಯಿಂದ ಯಾರ್ದೋ ಕೇಳಿಕೆಯಿಂದ ನನ್ನ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಪ್ರತಿಯೊಬ್ಬನಿಗೆ ಆತ್ಮಸಾಕ್ಷಿ ಅನ್ನಂಥದ್ದು ಇದೆ ಇಲ್ಲಿ. ಕೊಲೆಗುಡುಕನೋ ಸಮಾಜ ಸೇವಕನೋ ಅನ್ನುವಂಥ ನಿನ್ನ ಆತ್ಮ ಹೇಳ್ತದೆ ಎಂದು ನನ್ನ ಆತ್ಮ ಹೇಳ್ತು. ಆಗೋತಿನ ದಿನ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ನಾನು ಜನಪ್ರತಿನಿಧಿ ಸಮಾಜ ಸೇವೆಯಲ್ಲೇ ಇರುವುದಿಲ್ಲ. ರಾಜಕೀಯ ರಾಜೀನಾಮೆ ಕೊಡುವಂಥ ಯಾಕೆ ಪ್ರಶ್ನೆ ಬರ್ತದೆ? ಇದರಲ್ಲಿ ಇಂತಹ ಕೃತ್ಯಗಳನ್ನು ಮಾಡುವಂಥ ವಿಚಾರವನ್ನು ಬಂದಾಗ ಜನಪ್ರತಿನಿಧಿಯಾಗಿ ಇರುವುದಿಲ್ಲ ಅಂತ ಹೇಳ್ತೀನಿ ನಾನು. ಸರಿ, ಆ ನೈತಿಕತೆ ಇದೆ ನಂದು. ಕಳೆದ ವಾರ ಪ್ರಭು ಚವ್ಹಾಣ್ ಅವರು ನನ್ನ ಮೇಲೆ ಕೊಲೆ ಸಂಚಿನ ಆರೋಪ ಮತ್ತು ಅನೇಕ ಆರೋಪಗಳ ಸುರಿಮೆಗಳನ್ನು ಗೆದ್ದಿದ್ದರ ಪರಿಣಾಮವಾಗಿ ನನಗೆ ಆಘಾತವಾಗಿತ್ತು. ನಾನು, ನನ್ನ ಪರಿವಾರ, ನಮ್ಮ ಪಕ್ಷದ ಕಾರ್ಯಕರ್ತರು, ವಿತೈಸಿಗಳು ಸಾಕಷ್ಟು ಬೇಜಾರದಲ್ಲಿ ನೋವಿನಲ್ಲಿದ್ದರು. ನಾನು ಕೂಡ ಇನ್ನೂ ಆ ಆಘಾತದಿಂದ ಹೊರಗೆ ಬಂದಿಲ್ಲ. ಯಾವುದೇ ಒಳ್ಳೆ ಕಾರ್ಯಗಳಿರಲಿ, ಯಾವುದೇ ಒಳ್ಳೆ ಘಟನೆಗಳಿರಲಿ, ನನ್ನ ಗ್ರಾಮ ದೇವತೆಗೆ ಬಂದು ಮರೆ ಹೋಗುವುದು, ಆಶೀರ್ವಾದ ಪಡ್ಕೊಳ್ಳೋದು ನನ್ನ ಜೀವನದ ಒಂದು ರೂಢಿ ಮಾಡಿಕೊಂಡಿದೆ. ಈ ಸಂಕಷ್ಟದಲ್ಲಿ ಪ್ರಭು ಚವ್ಹಾಣ್ ಅವರು ಮಾಡಿದಂಥ ಎಲ್ಲ ಆರೋಪಗಳು ಅಂಬರೀಷ್ ಅವರ ಉಡಿಯಲ್ಲಿ ಬಿಟ್ಟು ಆಶೀರ್ವಾದವನ್ನು ಪಡ್ಕೊಳ್ಳಕ್ಕೆ ಬಂದಿದ್ದೀನಿ. ನಾನು ಅದಕ್ಕೆ ಪೂಜೆ ಮಾಡಕ್ಕೆ ಬಂದಿದ್ದೀನಿ. आम लोगों के खास टैलेंट के लिए शानदार मंच आपके पास है. आम से खास बनने का बेहतरीन मौका. बनाइए अपने हुनर का वीडियो और व्हाट्सएप कीजिए हमें इस नंबर पर 7669985866 पर. तो दिखाइए दुनिया को दम, बनिए जीएनटी शो स्टॉपर.